ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈಗಿನ ದಿನಮಾನದಲ್ಲಿ ಒತ್ತಡದ ಜೀವನ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಒತ್ತಡದ ಜೀವನ ಆಗಿರೋದ್ರಿಂದ ಸಾಕಷ್ಟು ಕಾಯಿಲೆಗಳು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ದುಡ್ಡು ಮಾಡಬೇಕು ಆಮೇಲೆ ಜೀವನ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ ನೆನಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವಂತಹ ದೊಡ್ಡಬೇಲೆ ಜೊತೆಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಹಕಾರದಿಂದ ಇವತ್ತು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದರ ಬಗ್ಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಮುಖ್ಯಸ್ಥರು ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಾನು ಡಾಕ್ಟರ್ ಲಕ್ಷ್ಮಣರ ಅಂತ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಮಾಜ ಕಲ್ಯಾಣ ಅಧಿಕಾರಿ ನಿಜವಾಗ್ಲೂ ಇದು ಖುಷಿ ಆಗುತ್ತೆ ಯಾಕಂದ್ರೆ ಹಳ್ಳಿಗಳಿಗೆ ಮುಖ್ಯವಾಗಿ ಎಲ್ಲ ಏಜ್ಡ್ ಇರ್ತಾರೆ ಯಾಕಂದ್ರೆ ಹಾಸ್ಪಿಟಲ್ ಫೆಸಿಲಿಟಿ ಕಮ್ಮಿ ಇದೆ ಸಿಟಿಗೆ ಹತ್ತಿರದಲ್ಲಿ ಇದೆ ಹಳ್ಳಿ ಆದರೂ ಆಸ್ಪತ್ರೆಗಳ ಸಮಸ್ಯೆಗಳಿದೆ ಅದರಿಂದ ಈ ಸಪಾಶನಾ ಶಿಬಿರದ ಮುಖಾಂತರ ಪರಿಶೀಲನೆ ಮಾಡಿ ಅವರಿಗೆ ಏನು ಚಿಕಿತ್ಸೆ ಕೊಟ್ಟು ಉಚಿತವಾಗಿ ಮೆಡಿಸಿನ್ ಕೊಟ್ಟು ಅದಾದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಕಾಯಿಲೆ ಅನ್ನೋದನ್ನು ತೆಗೆದು ಒಳ್ಳೆ ಆರೋಗ್ಯವಂತರಾಗಿ ಮಾಡೋದನ್ನೇ ಈ ಶಿಬಿರದ ಉದ್ದೇಶವಾಗಿರ್ತದೆ ಸರ್ ಸರ್ ಈಗ ಇವತ್ತಿನ ಶಿಬಿರದಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ ನೀವು ಚಿಕಿತ್ಸೆ ನೀಡ್ತಾ ಇದ್ದೀರಾ ಸರ್ ಇವತ್ತು ಈ ಶಿಬಿರದಲ್ಲಿ ಸುಮಾರು 12 ವಿಭಾಗಗಳಿದ್ದಾವೆ ಕಣ್ಣಿಂದು ಮತ್ತೆ ENT ಚರ್ಮದ್ದು ಹಲ್ಲು ಆರ್ಥೋಪೆಡಿಕ್ ಮೂಳೆದು ಫಿಸಿಯೋಥೆರಪಿ ಇದೆ ಕ್ಯಾನ್ಸರ್ ಡಿಟೆಕ್ಷನ್ ಇದೆ ಬಿಪಿ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ECG ಮಾಡ್ತಾ ಇದ್ದೀವಿ ಶ್ವಾಸಕೋಶ ಇದೆ ಜನರಲ್ ಚಿಕಿತ್ಸೆ ಇದೆ ತಜ್ಞರಿದ್ದಾರೆ ಮತ್ತೆ ಅದು ಬಿಟ್ಟು ನಮ್ಮ ವೈದ್ಯ ತಂಡದವರು ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸ್ ಅನ್ನು ನಾವು ತಂದಿದ್ದೀವಿ ಇಲ್ಲಿ ಅವರಿಗೆ ನಮಗೆ ಮುಖ್ಯವಾಗಿ ಕ್ಯಾನ್ಸರ್ ಡಿಟೆಕ್ಷನ್ ಬಸ್ಸೇ ಬಂದಿದೆ ಇವತ್ತು ಆ ಬಸ್ಸಲ್ಲಿ ಮ್ಯಾಮೋಗ್ರಾಫಿ ಮತ್ತು ECG ಎಕ್ಸ್ರೇ ಇವೆಲ್ಲ ಫೆಸಿಲಿಟಿ ಇದೆ ಅದನ್ನು ಮಾಡಿ ಆ ಕ್ಯಾನ್ಸರ್ಗೆ ತಕ್ಕ ಚಿಕಿತ್ಸೆಯನ್ನು ಸರ್ಕಾರಿ ಯೋಜನೆಗಳಿಂದ ಏನು ಚಿಕಿತ್ಸೆ ಸಿಗುತ್ತೆ ಅದನ್ನು ಅದಕ್ಕೆ ಟೈಪ್ ಮಾಡಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿದ್ದೀವಿ ಸರ್ ಆರೋಗ್ಯ ಉಳಿಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅದರಲ್ಲೂ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮಗೆ ಎಲ್ಲ ಈಗಾಗಲೇ ಗೊತ್ತಿರೋ ಪ್ರಕಾರ ನಮಗೆ ಕೊರೋನಾಯಿಂದ ಮಾರಿ ನಮ್ಮನ್ನೆಲ್ಲ ತಟ್ಟಿಸ್ತು 3 ವರ್ಷದ ಹಿಂದೆ ಎಲ್ಲ ಮಾಸ್ಕ್ ಹಾಕ್ಕೊಂಡು ಎಲ್ಲ ಒಳಗಡೆ ಇದ್ದೀವಿ ಆ ಟೈಮ್ ನೀವೆಲ್ಲ ನೋಡಿದ್ರೆ ಕಷ್ಟದ ದಿನಗಳು ಹೆಂಗಿರ್ತವೆ ಅಂತ ಪ್ರತಿಯೊಂದಕ್ಕೂ ಕಷ್ಟ ಆಯಿತು ಆ ಕಷ್ಟ ಬರದೇ ಇರಬೇಕಂದ್ರೆ ನಾವು ಹಳ್ಳಿಗಳಾಗಲಿ ಪಟ್ಟಣಗಳಾಗಲಿ ನಗರ ಪ್ರದೇಶಗಳಾಗಿರಲಿ ನಾವೆಲ್ಲರೂ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು ಫಸ್ಟು ಈಗ ಮಳೆಗಾಲ ಇರೋದ್ರಿಂದ ನೀರು ತುಂಬಿಕೊಳ್ಳುತ್ತದೆ ಈಗ ಡೆಂಗು ಸೀಸನ್ ಆಗಿದೆ ಸೊಳ್ಳೆಗಳು ಇರ್ದಿದ್ದಂಗೆ ಮನೆ ಹತ್ರ ನೀಟ್ನೆಸ್ ಆಗಿ ಮಕ್ಕಳಿಗೆ ದಿನ ಸ್ನಾನ ಮಾಡಿಸಿ ಅವರಿಗೆ ನೀಟಾಗಿ ಅಲ್ಲುಜಿಸೋದು ಈ ಮತ್ತೆ ಒಳ್ಳೆ ಈ ಆರೋಗ್ಯಕ್ಕೆ ತಕ್ಕಂಗೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕಾಗುತ್ತೆ ವಯಸ್ಸಾದಾಗಿರೋರಿಗೆ ಮೆಡಿಸಿನ್ಸ್ನ ಏನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು ನ್ಯೂಟ್ರಿಷನ್ ಪೌಡರ್ಸ್ ಇರ್ಬೋದು ಮತ್ತು BP ಶುಗರ್ ಜಾಸ್ತಿ ಇರ್ತದೆ ಹಳ್ಳಿ ಕಡೆ ಅವರಿಗೆ ಡಾಕ್ಟ್ರ್ ಸಲಹೆಯಂತೆ ಚಿಕಿತ್ಸೆಯನ್ನು ತೆಗೆದುಕೊಂಡು ಫಾಲೋ ಅಪ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಆಮೇಲೆ ಈಗ ಸರ್ಕಾರದಿಂದ ಹಲವು ಸ್ಕೀಮ್ಗಳಿದ್ದಾವೆ ಯಶಸ್ವಿನಿ ಇರ್ಬೋದು ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಇರ್ಬೋದು ಆ ಸಮಸ್ಯೆಗಳಿಗೆ ಬಂದಾಗ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಿಂದ ಅವರು ಹೈಯರ್ ಲೆಟ್ರ್ ತಗೊಂಡು ಆಸ್ಪತ್ರೆಗೆ ಬಂದರೆ ಅವರಿಗೆ ಚಿಕಿತ್ಸೆ ಸಿಗುವಂಥದ್ದೊಂದಾಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ಸ್ವಚ್ಛತೆ ಅನ್ನೋದು ತುಂಬ ಇಂಪಾರ್ಟೆಂಟು ಕಾಪಾಡ್ಕೊಬೇಕಾದ್ರು ಜಗದೀಶ್ ಕುಮಾರ್ ಅವರು ಇದ್ದಾರೆ ಅವರು ಸಹ ಈ ಒಂದು ದೊಡ್ಡಬೇಲೆ ಗ್ರಾಮ ಪಂಚಾಯತಿಯ ಸಹಕಾರದೊಂದಿಗೆ ಎಲ್ಲ ಮುಖಂಡರುಗಳ ಸಹಭಾಗಿತ್ವದಲ್ಲಿ ಇವತ್ತು ಈ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದ್ರ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹೇಳಿ ಸರ್ ಇವತ್ತು ಬೃಹದಾಕಾರವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ನಮಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಐತೆ ನಮ್ಮ ಭಾಗದಲ್ಲಿ ಸುಮಾರು ಜನ ಮುಖಂಡರುಗಳಿದ್ದಾರೆ ಚುನಾಯಿತ ಸದಸ್ಯರುಗಳಿದ್ದಾರೆ ತುಂಬಾ ಒಳ್ಳೊಳ್ಳೆ ಅಫಿಷಿಯನ್ಸ್ಗಳಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಡಾಕ್ಟ್ರು ಮಾಡ್ತಾ ಇದ್ದಾರೆ ಒಂದು 4-5 ಜನ ತುಂಬ ಹೆಮ್ಮೆ ವಿಚಾರ ಅನಿಸುತ್ತೆ ಸೊ ಹೀಗಾಗಿ ನಾವು ನಮ್ಮ ದೊಡ್ಡಬೇಲೆಯಲ್ಲಿ ಈಗ ಕೆಲವರೆಲ್ಲ ನಮ್ಮ ಕೇಶವಣ್ಣ ಇರ್ಬೋದು ರವಿಕುಮಾರ್ ಇರ್ಬೋದು ಸುಮಾರು ಜನ ಇದ್ದಾರೆ ಸೊ ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಮಗೆ MS ರಾಮಯ್ಯ ಅನ್ನೋದು ಒಂದು ತುಂಬ ಆಭಾರಿ ಆಗಿದ್ದೀವಿ ನಮ್ಮ ದೊಡ್ಡಬೇಲೆ ಗ್ರಾಮ ಪಂಚಾಯತಿ ವತಿಯಿಂದ ಸೊ ಏನಕ್ಕೆ ಅಂತಂದ್ರೆ ನಮ್ಮ ಡಾಕ್ಟರ್ ಲಕ್ಷ್ಮೀಕಾಂತ್ ಸಾಹೇಬ್ರು ಸಮಾಜ ಕಲ್ಯಾಣ ಅಧಿಕಾರಿಗಳು ಆಸ್ಪತ್ರೆ ರಾಮಯ್ಯ ಹಾಸ್ಪಿಟ್ಲು ಸೊ ಅವ್ರನ್ನ ನಾವು ಕೇಳ್ಕೊಂಡಾಗ ಇಲ್ಲ ಜಗದೀಶ್ ಅವರೇ ನಾವು ನಿಮ್ಗೆ ಸಹಕಾರ ಮಾಡೇ ಮಾಡ್ತೀವಿ ಸೊ ನೀವು ಯಾವ ರೀತಿ ನಮ್ಗೆ ಸಹಕಾರ ಕೊಡ್ತೀರಿ ಅದ್ರ ಮೇಲೆ ನಾವು ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ಆಯ್ತು ಸರ್ ಅಂತ ಕರೆಸಿದ್ವಿ ಲಾಸ್ಟ್ ಟೈಮ್ ಸ್ಥಳ ಪರಿಶೀಲನೆ ಮಾಡಿದ್ರು ನಮ್ಮ ಮುಖಂಡರುಗಳ ಜೊತೆ ಮಾತಾಡಿದ್ವಿ ಅಧ್ಯಕ್ಷರ ಹತ್ರ ಮಾತಾಡಿದ್ವಿ ಸುಮಾರು ಜನ ಲೀಡರ್ಗಳು ಮುಖಂಡರುಗಳ ಜೊತೆ ಮಾತಾಡಿದ್ವಿ ಗ್ರಾಮ ಪಂಚಾಯತಿ ಸದಸ್ಯಗಳ ಜೊತೆ ಮಾತಾಡಿದ್ವಿ ಎಲ್ಲರೂ ಸಹಕಾರ ಕೊಟ್ಟರು ಅದು ಹೆಚ್ಚಿನದಾಗಿ ನಮ್ಮ ತರಸಿಘಟ್ಟ ಮಂಜಣ್ಣ ಆಮೇಲೆ ನಮ್ಮ ದೊಡ್ಡಬೇಲೆ ಶೇಖರ್ ಇರ್ಬೋದು ನಮ್ಮ ಪ್ರೆಸೆಂಟ್ ಅಧ್ಯಕ್ಷರಾದಂತಹ ಪಂಚಾಯತಿ ಅಧ್ಯಕ್ಷರಾದಂತಹ ದೇವರಾಜ್ ಇರ್ಬೋದು ನಮ್ಮ PDO ಗಂಗಾಧರ್ ಇರ್ಬೋದು ಆಮೇಲೆ ಬಿಲ್ ಕಲೆಕ್ಟರ್ ಮಂಜುನಾಥ್ ಇರ್ಬೋದು ನಮ್ಮ ದೊಡ್ಡಬೇಲೆ ಸತ್ಯನಾರಾಯಣ ಇರ್ಬೋದು ಆಮೇಲೆ ನಿರ್ವನ್ ಸ್ವಾಮಿ ಇರ್ಬೋದು ಸುಮಾರು ಜನ DC ವೆಂಕಟಯ್ಯಪ್ಪರು ಎಸ್ಪೆಷಲಿ ಅವರಂತೂ ಸುಮಾರು ಹೆಲ್ಪ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಅಕ್ಕಪಕ್ಕದ ಹಳ್ಳಿ ಜನಗಳಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆರೋಗ್ಯ ಶಿಬಿರ ಅಂತಂದ್ರೆ ನಾವು ಕೈ ಜೋಡಿಸ್ತೀವಿ ಅಂತ ಕೈಲಾದಷ್ಟು ಮಾಡಿ ತುಂಬಾ ಮೆಡಿಸಿನ್ಸು ಮತ್ತೆ ಈ ಊಟದ ವ್ಯವಸ್ಥೆ ಇರ್ಬೋದು
ಮತ್ತೆ ಶಾಮೇನದಿರಬಹುದು ಮತ್ತೆ ವಾಲಂಟರಿ ಆಗಿ ನಮ್ಮ ತ್ಯಾಮೊಂಡು ಸ್ಕೂಲ್ ಪ್ರೈಮರಿ ಸ್ಕೂಲ್ ಮತ್ತೆ ಹೈ ಸ್ಕೂಲ್ ಜೊತೆಗೆ ಬಂದು ಎನ್ಸಿಸಿ ಹುಡುಗರು ಬಂದಿದ್ದಾರೆ ಒಂದು 20 ಜನ ಅವರು ವಾಲಂಟರಿ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಂಎಸ್ ರಾಮಯ್ಯ ಡಾಕ್ಟರ್ ಲಕ್ಷ್ಮೀನಾಥ ಸಾಹೇಬರು ತುಂಬಾ ಸಹಕಾರ ಮಾಡಿದ್ದಾರೆ ತುಂಬಾ ಸಹಕಾರ ಮಾಡಿ ಇವತ್ತು ಸುಮಾರು ಒಂದು 2000 ಜನಕ್ಕೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಒಂದು ಪ್ರಾಮಿಸ್ ಮಾಡಿದ್ರು ಆ ರೀತಿ ನೆರಕೊಳ್ತಾ ಇದ್ದಾರೆ ಸಾಹೇಬರು ನಮಗೆ ತುಂಬಾ ಹೆಮ್ಮೆ ಆಗ್ತಿದೆ ನಮ್ಮೂರಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿ ಬರ್ತದೆ ಮತ್ತೆ ಅಕ್ಕಪಕ್ಕ ಹಳ್ಳಿ ಬರ್ತದೆ ಅವರೆಲ್ಲರಿಗೂ ಆರೋಗ್ಯದ ವಿಚಾರದಲ್ಲಿ ನಮ್ಮ ಪಂಚಾಯತಿ ಇರಬಹುದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಲಕ್ಷ್ಮೀಕಾಂತ್ ಸಾಹೇಬರು ಏನಿದ್ದಾರೆ ಲಕ್ಷ್ಮೀನಾಥ್ ಸಾಹೇಬರು ಎಂಎಸ್ ರಾಮಯ್ಯ ಹಾಸ್ಪಿಟಲ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವರಂತೂ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಮೆಡಿಸಿನ್ಸ್ ಇರಬಹುದು ಮತ್ತೆ ಡಾಕ್ಟರ್ಸ್ ಟೀಮ್ ಇರಬಹುದು ಎಲ್ಲಾದ್ರೂ ತಗೊಂಡ್ಬಂದು ಕರ್ಕೊಂಡ್ಬಂದು ಮತ್ತೆ ಕ್ಯಾನ್ಸರ್ ಚೆಕ್ ಮಾಡುವಂತ ಒಂದು ದೊಡ್ಡ ಬಸ್ ತಗೊಂಡ್ಬಂದಿದ್ದಾರೆ ನಮ್ಮ ಕೈಯಲ್ಲಿ ಆ ಶಕ್ತಿ ಇರಲಿಲ್ಲ ಸೊ ನಮ್ಮ ಜನಗಳೆಲ್ಲ ಅದನ್ನ ದಯವಿಟ್ಟು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವನ್ನು ಉತ್ತಮ ರೀತಿ ಕಾಪಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ನೋಡ್ರಲ್ಲ ವೀಕ್ಷಕರೇ ಗ್ರಾಮೀಣ ಭಾಗದ ಜನತೆ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಯಾಕೆಂದ್ರೆ ದುಡ್ಡೇ ಮುಖ್ಯ ಅಲ್ಲ ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಆರೋಗ್ಯವೇ ಭಾಗ್ಯ ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರೋಗ್ಯದ ಬಗ್ಗೆ ತಿಳಿಸೋದ್ರ ಜೊತೆಗೆ ನೀವು ಕೂಡ ಆರೋಗ್ಯವಂತರಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ